ಮಂಗಳಮುಖಿ ಅಂದರೆ ಜನ ಮೂಗು ಮುರಿತಾರೆ. ಅವರನ್ನು ನೋಡೋ ರೀತಿಯೇ ಅವರನ್ನು ಬೇರೆ ಥರ ನೋಡ್ತಾರೆ, ಬದಲಾಗಿ ಬೇರೆ ಥರನೇ ಭಾವನೆ ಇರುತ್ತೆ. ಆದರೆ ಕೇವಲ ಜನ ಮಾತ್ರ ಅಷ್ಟೇ ಅಲ್ಲ, ಒಡ ಹುಟ್ಟಿದವರು ಕೂಡ ಇದನ್ನು ಒಪ್ಪೋದಿಲ್ಲ. ಆದರೆ ಬೆರಳಣಿಕೆಯಷ್ಟು ಮಾತ್ರ ಮಂಗಳಮುಖಿಯರು ಇಡೀ ರಾಜ್ಯವೇ ತಲೆ ತಿರುಗಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂಥ ಸಾಧನೆ ಈಗ ರಾಯಚೂರಿನಲ್ಲಿ ಕೂಡ ಆಗಿದೆ. ಸೊ ಹಾಗಾಗಿ ಮಂಗಳಮುಖಿಯೊಬ್ಬರು ಸರ್ಕಾರಿ ಶಾಲಾ ಶಿಕ್ಷಕಿಯಾಗಿ ನೇಮಕ ಆಗಿದ್ದಾರೆ. ಈ ಕುರಿತ ಸ್ಪೆಷಲ್ ವರದಿ ನಿಮ್ಮ ಮುಂದೆ. ಕೈಯಲ್ಲಿ ಪುಸ್ತಕ ಹಿಡಿದು ಓದುತ್ತಿರೋದು, ಮಗಳನ್ನ ಅಪ್ಪಿಕೊಂಡಿರೋ ತಾಯಿ ಮತ್ತೊಂದು ಕಡೆ. ಇದು ರಾಯಚೂರಿನ ನೀರಮಾನವಿ ಗ್ರಾಮದ ತೃತೀಯ ಲಿಂಗಿಯಾದ ಪೂಜಾ ಅವರ ಮನೆಯ ಸಂಭ್ರಮ. ಪೂಜಾ ಅವರು ಪ್ರಾಥಮಿಕ ಶಿಕ್ಷಕರಾಗಿ ಆಯ್ಕೆಯಾಗಿರೋ ಸಂಭ್ರಮಕ್ಕೆ ಇಡೀ ಗ್ರಾಮವೇ ಸಾಕ್ಷಿಯಾಗಿದೆ. ರಾಜ್ಯ ಸರ್ಕಾರ ಮೇ ತಿಂಗಳಲ್ಲಿ ನಡೆಸಿದ ಪ್ರಾಥಮಿಕ ಶಿಕ್ಷಕರ ಪರೀಕ್ಷೆಯಲ್ಲಿ ಪಾಸಾಗಿ ಶಿಕ್ಷಕರಾಗಿ ಆಯ್ಕೆಯಾಗಿದ್ದಾರೆ. ತೃತೀಯ ಲಿಂಗಿಯರಿಗೆ ಶೇಕಡ 1% ಮೀಸಲಾತಿ ನೀಡಿತ್ತು. ಈ ಅನುಕೂಲದಲ್ಲಿ ಪ್ರಪ್ರಥಮ ಬಾರಿಗೆ ರಾಜ್ಯದಲ್ಲಿ ಮೊದಲ ಮಂಗಳಮುಖಿ ಶಿಕ್ಷಕಿಯಾಗಿ ಪೂಜಾ ನೇಮಕವಾಗಿದ್ದಾರೆ. ಸರ್ಕಾರಿಯವರು ನಮಗೆ ತೀರ್ಪು ಕೊಟ್ಟಮೇಲೆ ಶೇಕಡ 1% ಮೀಸಲಾಯ್ತು ಅಂದಮೇಲೆ ನನ್ನ ಮೈಂಡಲ್ಲಿ ಬಂದಿದ್ದು ಒಂದೇ ಸರ್, ಓ ನಾವು ಕೂಡ ಏನಾದ್ರು ಸಾಧನೆ ಮಾಡ್ಬೋದಲ್ಲ, ಇಷ್ಟೆಲ್ಲ ಓದಿದ್ದೀನಿ ಸುಮ್ಮನೆ ಕೂತ್ಕೊಂಡು ನಾನು ಏನು ಮಾಡಬೇಕು ಅಂದ್ಕೊಂಡು ಅವಾಗ ಸರ್ ಕಾಲ್ಫಾರ್ಮ್ ಆಯಿತು. ಕಾಲ್ಫಾರ್ಮ್ ಆಗಿಂದ ಬಂದುಬಿಟ್ಟು ನಾನು ಮನೆಗೆ ಬಂದು ಸೇರಿಕೊಂಡೆ. ಮನೆಗೆ ಬಂದು ಸೇರಿಕೊಂಡು ನನ್ನ ಕೈಯಲ್ಲಿ ನನಗೆ ಈ ಥರ ಓದಬೇಕು ಆ ಥರ ಓದಬೇಕಂತ ನನಗೆ ಯಾರೂ ಹೇಳ್ಕೊಟ್ಟಿಲ್ಲ ಸರ್. ನನಗೆ ಆತ್ಮಸ್ಥೈರ್ಯ ನನ್ನ ಕಾರಣ ಸರ್. ನಾನು ಬಂದುಬಿಟ್ಟು ಮನೆಗೆ ಬುಕ್ಸ್ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ಸರ್ ಓದ್ತಾ ಕೂತ್ಕೊಂಡೆ ಸರ್. ಏನಿಲ್ಲಪ್ಪ ಅಂದರೆ ನಾನೊಂದು ದಿನಾಲು ಒಂದು 7 hours ಹಂಗೆ ಸ್ಟಡಿ ಮಾಡ್ತಾಯಿದ್ದೆ ಸರ್. ಒಂದು 3 months ನಾನು ಕಂಟಿನ್ಯೂ ಸ್ಟಡಿ ಮಾಡಿದ್ದೀನಿ ಸರ್. ಆಮೇಲೆ ಎಲಿಜಿಬಲ್ ಕೂಡ ಆದೆ, ಆಮೇಲೆ ವೆರಿಫಿಕೇಶನ್ ಕೂಡ ಆಯಿತು, ಈಗ ಫೈನಲಿಸ್ಟಲ್ಲಿ ಕೂಡ ನನ್ನ ನೇಮ್ ಬಂದಿದೆ ಸರ್. ನನಗೆ ತುಂಬ ಖುಷಿ ಆಗ್ತಿದೆ ಸರ್. ಈ ಅಶ್ವಥಾಮ ಅಲಿಯಾಸ್ ಪೂಜಾ ಅವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಬಳಿಕ ರಾಯಚೂರಿನ ನವೋದಯ ಕಾಲೇಜಿನಲ್ಲಿ ಬಿಎಡ್ ಪದವಿ ಮುಗಿಸಿ ತೃತೀಯ ಲಿಂಗಿಯಾಗಿ ಮನೆ ಬಿಟ್ಟು ತೆರಳಿದ್ರು. ಅನಂತರ ಬೆಂಗಳೂರು ನಗರದಲ್ಲಿ ಭಿಕ್ಷಾಟನೆ ಮಾಡಿ ಜೀವನ ಸಾಗಿಸುತ್ತಿದ್ರು. ಆದರೆ ರಾಜ್ಯ ಸರ್ಕಾರ ಶಿಕ್ಷಕಿಯರಿಗೆ ಅರ್ಜಿ ಕರೆದ ವೇಳೆ ಮೀಸಲಾತಿ ನೀಡಿದ್ರು. ಇದರ ಅನುಕೂಲ ಪಡೆದು ಇದೀಗ ಪ್ರಥಮ ಮಂಗಳಮುಖಿ ಶಿಕ್ಷಕಿಯಾಗಿ ನೇಮಕವಾಗಿದ್ದಾರೆ. ಪೂಜಾ ಅಲಿಯಾಸ್ ಅಶ್ವಥಾಮ ಅವರಿಗೆ ಮಂಗಳಮುಖಿ ಸ್ನೇಹಿತೆಯರು ಖುಷಿ ವ್ಯಕ್ತಪಡಿಸಿದ್ದಾರೆ. ನಮಗೆ ತುಂಬಾ ಉತ್ತರ ಕರ್ನಾಟಕದಲ್ಲಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ನಮಗೆ ಪೂಜಾನ ಕಾರ್ಜೆಂಡರ್ಗೆ ಇವಾಗ ಟೀಚರ್ ನೌಕರಿ ಬಂದಿದೆಯಲ್ವಾ, ನಮ್ಮ ಎಲ್ಲೇ ಆಗಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮಂಥ ಮಂಗಳಮುಖಿಯವ್ರಿಗೆ ಎಲ್ಲೂ ವ್ಯಾಲ್ವೇ ಇರಲಿಲ್ಲ, ಒಂಥರ ಕೀಳ್ತಾರ ನೋಡ್ತಿದ್ರು. ಇವಾಗ ಪೂಜಾ ಅವರು ಇವಾಗ ನೌಕರಿ ಬಂದಿದೆ ಅಂದರೆ ನಮಗೆ ತುಂಬ ಹೆಮ್ಮೆ ಆಗ್ತಿದೆ. ಅವ್ರಿಗೆ ಬಂದೋರಿಗೆ ನಮಗೆ ತುಂಬ ಜನಗಳು ರೆಸ್ಪೆಕ್ಟ್ ಮುಂದಿನಿಂದಲ್ಲಿ ಕೊಡ್ತಾರೆಂಬ ನಂಬಿಕೆ ನಮ್ಗೆ ಉಂಟು. ಅವರು 1 ನಿಮಿಷ ಸರ್, ಇವಾಗ ಓದಿದವ್ರಿಗೆ ಯಾವುದೇ ಥರ ಆಗಲಿ ಅಂಗನವಾಡಿ ಟೀಚರ್ ಆಗಲಿ ಮತ್ತು ಪೊಲೀಸ್ ಆಗಿದ್ದಾರೆ, ಬೇರೆ ಬೇರೆ ಕಡೆ ಎಲ್ಲ ನೌಕರಿಗಳು ಕೊಡ್ತಿದ್ದಾರೆ. ಓದಲಾರ್ದವ್ರಿಗೆ ಏನು ಸಹಾಯ ಕೇಳ್ತೀನಂದರೆ ಅವ್ರು ಏನು ಬಿಸ್ನೆಸ್ ಮಾಡ್ತಾರೆ ಆ ಬಿಸ್ನೆಸ್ಗೆ ಸರ್ಕಾರದವರು ನಮಗೆ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಸ್ವಲ್ಪ ಸಪೋರ್ಟ್ ಮಾಡಿದರೆ ನಾವು ಇನ್ನೂ ಸ್ವಲ್ಪ ಮೇಲಿಗೆ ಬಂದರೆ ನಾವು ಅವಾಗೆ ನಾವು ಈ ಥರ ಮನುಷ್ಯರಾಗಿ ಜೀವನ ಮಾಡ್ತಾಯಿದ್ದೀವಿ ಅಂತ ನಾವು ಹೇಳಕ್ಕೆ ಇಷ್ಟಪಡೋಣ. ಒಟ್ಟಿನಲ್ಲಿ ಸಂಚಾರಿ ವಿಜಯ್ ಅವರ ಅವನಲ್ಲ ಅವಳು ಚಲನಚಿತ್ರ ನೋಡಿ ಕೆಲವರು ತೃತೀಯ ಲಿಂಗಿಯರು ಒಂದೊಳ್ಳೆ ಹೆಜ್ಜೆ ಇಟ್ಟಿದ್ದಾರೆ. ನಾವು ಕೂಡ ಸಾಧನೆ ಮಾಡಿ ಸಮಾಜದಲ್ಲಿ ಒಳ್ಳೆಯವರಾಗಿ ಬದುಕಲು ಮುಂದಾಗಿದ್ದಾರೆ. ಅನಿಲ್ ಕುಮಾರ್, ಜೀ ಕನ್ನಡ ನ್ಯೂಸ್, ರಾಯಚೂರು. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.